ನಮಸ್ಕಾರ ಗುಡ್ ಆಫ್ಟರ್ನೂನ್ ಇದು ಮಧ್ಯಾಹ್ನದ ಅಗ್ರವಾರ್ತೆ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಎಚ್ಚರಿಕೆ ಇರಲಿ ಆದರೆ ಭಯ ಬೇಡ ಬಿಕಾಸ್ ಕೊರೋನಾ ಜೊತೆ ಜೊತೆಗೆ ಒಮಿಕ್ರಾನ್ ಎಂಟ್ರಿ ಕೊಟ್ಟಿದೆ ಮೊದಲ ಬ್ರೇಕಿಂಗ್ ನ್ಯೂಸ್ ಶಾಲಾ ಕಾಲೇಜುಗಳಲ್ಲಿ ಕೊರೋನಾ ಜಾಸ್ತಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೇಸ್ ಏನಾದರೂ ಇನ್ನೂ ಜಾಸ್ತಿ ಆದರೆ ಶಾಲೆಗಳನ್ನು ಬಂದ್ ಮಾಡೋದಕ್ಕೆ ಸಿದ್ಧನಾವು ಅಂದ್ರು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಬ್ರೇಕಿಂಗ್ ನ್ಯೂಸ್ ಕೆಲವೇ ಹೊತ್ತಿನ ಮುಂಚೆ ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ರು ಕರೋನಾ ಹೆಚ್ಚಾಗ್ತಾ ಇದೆ ಇನ್ನೂ ಹೆಚ್ಚಾದ್ರೆ ಶಾಲೆಗಳನ್ನು ಬಂದ್ ಮಾಡೋದಕ್ಕೆ ನಾವು ರೆಡಿ ಅಂದ್ರು ಶಿಕ್ಷಣ ಸಚಿವರು ತಜ್ಞರಿಂದ ಪ್ರತಿದಿನ ವರದಿ ಪಡ್ಕೊತಾ ಇದೀವಿ ತಕ್ಷಣಕ್ಕೆ ಯಾವುದೇ ಆತಂಕ ಬೇಡ ಅಂತ ಹೇಳಿಕೆ ಕೊಟ್ರು ಪೋಷಕರಿಗೆ ಯಾವುದೇ ರೀತಿ ಆತಂಕ ಬೇಡ ಅನ್ನೋದನ್ನು ಕೂಡ ಹೇಳೋದನ್ನ ಮರಿಲಿಲ್ಲ ಇವತ್ತು ಅಧಿಕಾರಿಗಳ ಜೊತೆ ಮತ್ತೆ ಸಭೆ ಮಾಡ್ತಿದೀವಿ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಎಸ್ಓಪಿ ಮತ್ತಷ್ಟು ಕಠಿಣ ಮಾಡೋದರ ಬಗ್ಗೆ ಚರ್ಚೆ ನಡೆಸ್ತೀವಿ ಫೆಬ್ರವರಿ ಅಂತ್ಯದ ಸಂದರ್ಭದಲ್ಲಿ ಸ್ವಲ್ಪ ಕೋವಿಡ್ ಹೆಚ್ಚಾಗಬಹುದು ಅನ್ನೋ ಮಾಹಿತಿಯನ್ನ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು ಶಿಕ್ಷಣ ಸಚಿವರಾದಂತ ಬಿಸಿ ನಾಗೇಶ್ ಪ್ರಕರಣಗಳು ಒಂದೊಂದು ಶಾಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವರದಿ ಆಗ್ತಿದೆ ಫಾರ್ ಎಕ್ಸಾಂಪಲ್ ನಾವು ತೋರಿಸ್ತಾ ಇದ್ವಿ ಚಿಕ್ಕಮಗಳೂರಿನ ನವೋದಯ ಶಾಲೆಯಲ್ಲಿ 100 ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದಂತದ್ದು ಇನ್ನು ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಈ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಹೆಚ್ಚಿನ ಆತಂಕ ಮನೆ ಮಾಡಿರುವಂತದ್ದು ಯಾವ ರೀತಿ ಆದಂತ ಚಿಂತನೆ ನಡೆಯತಾ ಇದೆ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಈ ಎಲ್ಲಾ ಡೆವಲಪ್ಮೆಂಟ್ ನ ಸರ್ಕಾರ ತುಂಬಾ ಹತ್ತಿರದಿಂದ ವಾಚ್ ಮಾಡ್ತಾ ಇದೆ ಒಂದು ಎರಡನೇದು ನೆನ್ನೆ ಆಗಲೇ ನಮ್ಮ ಕಮಿಷನರ್ ಪೂರ್ಣವಾಗಿ ಇದರ ಬಗ್ಗೆ ಎಲ್ಲಾ ಡಿಡಿಪಿಐ ಬಿಓ ಜೊತೆ ಮೀಟಿಂಗ್ ಮಾಡಿ ಏನೇನು ಎಸ್ಓಪಿ ಅಲ್ಲಿ ನಾ ಇನ್ಸ್ಟ್ರಕ್ಟ್ ಮಾಡಿದೆ ನಮ್ಮ ಎಕ್ಸ್ಪರ್ಟ್ ಕಮಿಟಿ ಹೇಳಿದೆ ಅದಷ್ಟನ್ನು ಫಾಲೋ ಮಾಡೋ ದೃಷ್ಟಿಯಿಂದ ಏನೇನು ಮಾಡಬೇಕು ಅದಷ್ಟನ್ನು ಮಾಡಲೇಬೇಕು ಅನ್ನುವಂತದ್ದು ಸ್ಟ್ರಿಕ್ಟ್ ಆಗಿ ಹೇಳಿದೆ ಒಂದು ಎರಡನೇದು ತಾವು ಹೇಳ್ದಂಗೆ ಇದು ರೆಸಿಡೆನ್ಷಿಯಲ್ ಶಾಲೆ ಬಿಟ್ರೆ ಪ್ರೈವೇಟ್ ಬೇರೆ ಶಾಲೆ ಅಂತ ಆಗಿರುವಂತದ್ದು ಬರೀ ಪಿಯು ಮೈಸೂರಿನಲ್ಲಿ ಒಂದು ಪಿಯು ಕಾಲೇಜ್ ಬಿಟ್ರೆ ಇನ್ಯಾವ ಕಾಲೇಜಲ್ಲೂ ಬಂದಿಲ್ಲ ಆದ್ರೆ ಮತ್ತೆ ಇದಕ್ಕಂತ ನಮ್ಮ ನಿಮ್ಮ ಅದೃಷ್ಟಕ್ಕೊಂದು ಒಳ್ಳೇದೇನಂದ್ರೆ ಯಾರ್ಗೂವೆ ಈ ಲಾಸ್ಟ್ ವೀಕ್ ಆದಂತ ಈ ನಮ್ಮ ಎನ್ ಪಿ ಎಸ್ ಅಲ್ಲಿ ಆಗಿರ್ಬೋದು ಬೆಂಗಳೂರಿನಲ್ಲಿ ಆಗಿರ್ಬೋದು ಅಥವಾ ಧರ್ಮಸ್ಥಳದ ಶಾಲೆಯಲ್ಲಿ ಆಗಿದ್ದಿರ್ಬೋದು ಅಲ್ಲಿ ಯಾರಿಗೂ ಇವತ್ತರೆಗೂ ಏನು ಬೇರೆ ತರದ ತೊಂದರೆಗಳು ಏನಾಗ್ಲಿಲ್ಲ ಬಂತು ಹೋಯ್ತಷ್ಟೇ ಅದರಿಂದ ತುಂಬಾ ಪೇರೆಂಟ್ಸ್ ತುಂಬಾ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಸರ್ಕಾರ ಇದ್ರ ಬಗ್ಗೆ ತುಂಬಾ ಗಮನ ಕೊಟ್ಟಿದೆ ಪ್ರತಿ ಹೆಜ್ಜೆ ಗಂಟೆ ಗಂಟೆಗೂ ನಾವು ಅದನ್ನ ಫಾಲೋ ಅಪ್ ಮಾಡ್ತಾ ಇದೀವಿ ರೆಸಿಡೆನ್ಷಿಯಲ್ ಶಾಲೆಗಳಿಗೋಸ್ಕರ ಎಲ್ಲಾ ಡಿಡಿಪಿಐಗಳು ರೆಸಿಡೆನ್ಷಿಯಲ್ ಶಾಲೆಗಳನ್ನ ವಿಸಿಟ್ ಮಾಡಿ ಎಸ್ಒಪಿ ಮೇಂಟೈನ್ ಮಾಡ್ತಿಯಾರೋ ಇಲ್ಲೋ ಸ್ಟ್ರಿಕ್ಟ್ ನೋಡಿ ಅನ್ನುವಂತ ಇನ್ಸ್ಟ್ರಕ್ಷನ್ ಸಹಿತ ಕೊಟ್ಟಿದೀವಿ ನಾವು ಖಂಡಿತ ಇದನ್ನ ಆ ತರದ ಮುಂದಿನ ದಿನಗಳು ಏನಾದ್ರು ಹೆಚ್ಚು ಕಡಿಮೆ ಆಗತ್ತೆ ಅಂದ್ರೆ ಖಂಡಿತ ಮಕ್ಕಳ ಆರೋಗ್ಯಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀವಿ ಹೊರತು ಇದಕ್ಕಲ್ಲ ಮುಂದಿನ ದಿನಗಳಲ್ಲಿ ಇವತ್ತಿನ ಎಕ್ಸ್ಪೋರ್ಟ್ ರಿಪೋರ್ಟ್ ಬೇರೆ ಬೇರೆ ಡಾಕ್ಟರ್ಸ್ ಮಾತಾಡಿದ್ದನ್ನ ನಾವು ನೋಡಿದೀವಿ ಅವರ ಪ್ರಕಾರ ತುಂಬಾ ಆತಂಕಕ್ಕೆ ಒಳಗಬೇಕಾದ ಆಗ್ಬೇಕಾದೇನಿಲ್ಲ ಬಟ್ ಅದು ಎಸ್ಒಪಿಯನ್ನು ಮೇಂಟೈನ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಅದಕ್ಕೆ ಪೇರೆಂಟ್ಸ್ ತಮ್ಮ ಮೂಲಕನೂ ರಿಕ್ವೆಸ್ಟ್ ಮಾಡ್ತೀನಿ ಮಕ್ಕಳಿಗೂ ಸಹಿತ ಮಾಸ್ಕ್ ಅನ್ನು ಹಾಕಿ ಮೇನ್ ಆಗಿ ಅದೇ ಸರ್ ಇಲ್ಲ ಆತಂಕ ಅಂದ್ರೆ ಈಗ ಈ ಕಾಲೇಜ್ ವಿದ್ಯಾರ್ಥಿಗಳಿಗೂ ಆಲ್ಮೋಸ್ಟ್ ಲಸಿಕೆ ಎಲ್ಲ ಸಿಕ್ಬಿಟ್ಟಿದೆ 18 ವರ್ಷ ಮೇಲ್ಪಟ್ಟವರಿಗೆ ಎಲ್ಲರಿಗೂ ಕೂಡ ಲಸಿಕೆ ಪಡೆಯದಂತ ವರ್ಗ ಅಂದ್ರೆ ಈ ಶಾಲೆ ಮಕ್ಕಳು ಯಾಕಂದ್ರೆ ಅವರಿಗೆ ಲಸಿಕೆ ಸಿಕ್ಕಿಲ್ಲ ಅದೊಂದೇ ಆತಂಕ ಎಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಪೋಷಕರಿಗೆ ಯಾವ ರೀತಿ ಆದಂತ ಒಂದು ಸಹಜವಾದಂತ ಭಯ ಇತ್ತು ಮೊದಲ ಅಲೆಯಲ್ಲಿ ಎರಡನೇ ಅಲೆಯಲ್ಲಿ ಮನೆಯಿಂದ ಹೊರಗಡೆನೇ ಬಿಡ್ತಾರಲ್ಲ ಈಗ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ ಬಟ್ ಅನ್ಸೇಫ್ ಅನ್ನುವಂತ ಅನ್ಸೆಕ್ಯೂರ್ ಫೀಲ್ ಬರಬಾರದು ಅನ್ನುವಂತದಷ್ಟೇ ಉದ್ದೇಶ ಇಲ್ಲಿ ಖಂಡಿತ ತಾವು ಹೇಳ್ತಿರುವಂತದ್ದು ನಿಜ ತಂದೆ ಪೋಷಕರಲ್ಲಿ ಆತಂಕ ನ್ಯಾಚುರಲ್ ಆಗಿ ಬರುವಂತದ್ದು ತಾವು ಹೇಳ್ತಿರುವಂತದ್ರಲ್ಲಿ ಸಂಶಯನೇ ಇಲ್ಲ ಆದ್ರೆ ತಮ್ಮ ಮೂಲಕನೇ ನಾ ಹೇಳ್ತೀನಿ ಸರ್ಕಾರ ತುಂಬಾ ಸೀರಿಯಸ್ ಆಗಿದೆ ತುಂಬಾ ಪ್ರತಿ ಗಂಟೆ ವಿ ಆರ್ ವಾಚಿಂಗ್ ಪ್ರತಿ ಗಂಟೆ ವಾಚಿಂಗ್ ಮತ್ತು ಆದಂತ ಎಲ್ಲೆಲ್ಲ ಆಯ್ತು ಅದೆಲ್ಲದರ ಇತಿಹಾಸನೂ ನಾವು ತಾಳು ಪ್ರಯತ್ನ ಮಾಡ್ತಾ ಇದೀವಿ ರೆಸಿಡೆನ್ಷಿಯಲ್ ಶಾಲೆಗಳಲ್ಲೂ ಬಂದಿರುವಂತ ಅನೇಕ ಕಡೆ ಬಂದಿರುವಂತವರು ಕೇರಳ
ಕರ್ನಾಟಕದಲ್ಲಿ ಮತ್ತಷ್ಟು ಕಠಿಣ ರೂಲ್ಸ್ ಜಾರಿಯಾಗುವಂತ ಸಾಧ್ಯತೆಗಳಿವೆ. ತಜ್ಞರ ಸಲಹೆ ಪಡೆದು ಮುಂದಿನ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಎಂದು ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಬ್ರೇಕಿಂಗ್ ನ್ಯೂಸ್. ಒಮೈಕ್ರಾನ್ ಎಂಟ್ರಿ ಕೊಟ್ಟಿದ್ದಾಯ್ತು, ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹುಬ್ಬಳ್ಳಿಯಲ್ಲಿ ಸ್ಪಷ್ಟನೆ ಕೊಡ್ತಿದ್ದಾರೆ. ಕೊರೋನಾ ರೂಲ್ಸ್ ಬಗ್ಗೆ ತಜ್ಞರ ಸಲಹೆ ಪಡೆದು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಎಂದರು. ಮಾಲ್ಸ್ಗಳಲ್ಲಿ ಥಿಯೇಟರ್ಗಳಲ್ಲಿ ಶೇಕಡಾ 50% ಜನರಿಗೆ ಅವಕಾಶ ಕೊಡೋ ವಿಚಾರದ ಬಗ್ಗೆ ಕೂಡ ಸಲಹೆಗಳನ್ನು ತಜ್ಞರ ಸಮಿತಿ ಮುಂದಿಡ್ತೀವಿ. ತಜ್ಞರ ಸಲಹೆ ಪಡೆದು ಮುಂದಿನ ನಿರ್ಧಾರ ತೆಗೆದುಕೊಳ್ತೀವಿ ಅನ್ನೋದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಾತು. ಕಾನ್ ಮತ್ತು ಇತರ ಡೆಲ್ಟಾ ಯಾವ ರೀತಿ ಆಗ್ತಾ ಇದೆ, ಈಗೆಲ್ಲ ಕ್ಲಸ್ಟರ್ ಆಗ್ತಾ ಇದೆ, ಅದನ್ನೆಲ್ಲವನ್ನೂ ಕೂಡ ಗಮನಿಸಿ ಎಕ್ಸ್ಪರ್ಟ್ಸ್ ಅವರ ಒಂದು ಒಪಿನಿಯನ್ ಪಡ್ಕೊಂಡು ಮುಂದೆ ಸೂಕ್ತವಾದ ನಿರ್ಧಾರವನ್ನು ಮಾಡಲಾಗುತ್ತೆ. ಪ್ರೈಮರಿ ಸೆಕೆಂಡರಿ ಕಾನ್ಫ್ಲಿಕ್ಟ್ ಕೇಸ್ ಆಗಿದೆ. ಅವರೆಲ್ಲರೂ ಕೂಡ ಯಾವುದೂ ಕೂಡ ಮೇಜರ್ ಏನು ಸಿಂಪ್ಟಮೆಟಿಕ್ ಪ್ರಾಬ್ಲಮ್ಸ್. ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸ್ಗಳು. ಬೆಂಗಳೂರು ವ್ಯಾಪ್ತಿಯಲ್ಲಿ ಹೆಚ್ಚಾಗಿದೆ ಕ್ಲಸ್ಟರ್ಸ್ಗಳು. ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಕೇಸ್ ಜಾಸ್ತಿ ಆಗ್ತಾ ಇದೆ. ಜಿನೋಮಿಕ್ ಸಿಕ್ವೆನ್ಸಿಂಗ್ ಸ್ಯಾಂಪಲ್ ರವಾನೆ ಜೊತೆಗೆ ಹಾಸ್ಟೆಲ್, ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ಟೈಟ್ ರೂಲ್ಸ್ ಮಾಡೋದ್ರ ಬಗ್ಗೆ, ಕೇರಳದಿಂದ ಕೆಲವು ವಾಹನಗಳು ಮತ್ತು ವಿದ್ಯಾರ್ಥಿಗಳು ಅತ್ತಿಬೆಲೆ ಗಡಿ ಭಾಗದಿಂದ ಬರ್ತಿರೋದು ಗೊತ್ತಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಕೋವಿಡ್ ಟೆಸ್ಟ್ ಸಂಖ್ಯೆ ಹೆಚ್ಚು ಮಾಡಲಾಗಿದೆ. ಅತ್ತಿಬೆಲೆ ಗಡಿ ಭಾಗದಲ್ಲಿ 3 ಪಾಳಿಯಲ್ಲಿ ಸಿಬ್ಬಂದಿಗಳನ್ನು ಕೆಲಸಕ್ಕೆ ನೇಮಿಸಲಾಗಿದೆ. ಮೊದಲು 2-3 ಸಾವಿರ ಟೆಸ್ಟ್ ಮಾಡ್ತಿದ್ವಿ, ಈಗ 7,000ಕ್ಕೆ ಟೆಸ್ಟಿಂಗ್ ಹೆಚ್ಚು ಮಾಡಿದ್ದೀವಿ. ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಇಡೀ ದೇಶಾದ್ಯಂತ ಒಮಿಕ್ರೋನ್ನ ಭೀತಿ ಹೆಚ್ಚಾಗಿದೆ, ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಕೊರೋನಾ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಜಿಲ್ಲಾಡಳಿತ ಕೂಡ ತಮ್ಮ ವ್ಯಾಪ್ತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದು, ಅದೆಲ್ಲ ಕೂಡ ವ್ಯಾಕ್ಸಿನೇಷನ್ ಆಗಿರ್ಬೋದು, ಟೆಸ್ಟಿಂಗ್ ಕೂಡ ಮಾಡಲಾಗ್ತಿರುವಂಥದ್ದು. ತಮ್ಮ ವ್ಯಾಪ್ತಿಯಲ್ಲಿ ಯಾವ ರೀತಿ ಕಾರ್ಯಗಳನ್ನು ಮಾಡಲಾಗ್ತಿದೆ, ಯಾವ ರೀತಿ ಪ್ರಿಪ್ರೇಷನ್ಸ್ ಅನ್ನು ಮಾಡ್ಕೊಳ್ಳಾಗಿದೆ ಅಂತ ಮಾತಾಡೋಕೆ, ಮತ್ತೆ ಖುದ್ದಾಗಿ ಜಿಲ್ಲಾಧಿಕಾರಿಗಳಾಗಿರುವಂತಹ ಜೆ ಮಂಜುನಾಥ್ ಇರುವುದರೆ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ತಮ್ಮ ವ್ಯಾಪ್ತಿಯಲ್ಲಿ ಯಾವ ರೀತಿ ಒಂದು ಪ್ರಿಪ್ರೇಷನ್ಸ್ ಅನ್ನು ಮಾಡ್ಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ? ಅದೇ, ತಮಗೆ ಗೊತ್ತಿದೆ, ಬೆಂಗಳೂರು ನಗರ ಜಿಲ್ಲೆ ಅಂದರೆ BBMP ಪ್ರದೇಶ ಒಂದಿದೆ, ಹೊರಗಿನ ಪ್ರದೇಶ ಒಂದಿದೆ. ಸೊ BBMPನಲ್ಲಿ BBMP ಮುಖ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಅವ್ರದ್ದೇ ಆದಂಥ ಕ್ರಮಗಳು ತಗೋತಾ ಇದ್ದಾರೆ, ನಾವು ಅವ್ರ ಜೊತೆಗೆ ಕೋಆರ್ಡಿನೇಷನ್ ಮಾಡಿ ಮಾಡ್ತಾ ಇದ್ದೀವಿ. ಇನ್ನು BBMP ಹೊರತಾಗಿ ಹೊರಗಿನ ಭಾಗದಲ್ಲಿ ಒಂದಷ್ಟು ಕ್ಲಸ್ಟರ್ಗಳು ಇತ್ತೀಚೆಗೆ ರಿಪೋರ್ಟ್ ಆಗಿರುವಂಥದ್ದು ತಾವು ನೋಡಿದ್ದೀರಾ. ಅದ್ರ ಜೊತೆಗೆ ಈಗ ಹೊಸ ವೈರಾಣು ಏನಿದೆ ಅದು ಬಂದಿರುವಂಥ ಹಿನ್ನೆಲೆಯಲ್ಲಿ ನಾವು ಅನೇಕ ಕ್ರಮಗಳನ್ನ ತಗೊಂಡಿದ್ದೇವೆ. ಕೇರಳ ಬಾರ್ಡರ್ ಇಲ್ಲ, ಆದರೂ ಆನೇಕಲ್ ಒಂದು ಬಾರ್ಡರ್ ಇದೆ, ತಮಿಳ್ನಾಡು ಬಾರ್ಡ್ರು, ಆ ಬಾರ್ಡ್ರ್ ಮುಖಾಂತರನೂ ಸಹ ಭಾಳಷ್ಟು ಕೇರಳ ವೆಹಿಕಲ್ಸ್ ಬರುತ್ತೆ. ಹಾಗಾಗಿ ನಮ್ಮದು ಏನು ಒಂದು ಪರ್ಮನೆಂಟ್ ತಪಾಸಣಾ ಕೇಂದ್ರ ಇದೆ, ಚೆಕ್ ಪೋಸ್ಟು, ಅಲ್ಲಿ ಸಿಬ್ಬಂದಿ 24/7 ನಿಯೋಜನೆ ಮಾಡಲಾಗಿದೆ. ಈ ಕೇಸಸ್ ಬಂದಿದ ಹಿನ್ನೆಲೆಯಲ್ಲಿ ಈ ಟೆಸ್ಟಿಂಗ್ ಪ್ರಮಾಣನ ಭಾಳಷ್ಟು ಇನ್ಕ್ರೀಸ್ ಮಾಡಿದ್ದೀವಿ. ಪ್ರತಿನಿತ್ಯ ಒಂದು ಡಬಲ್ ಡಿಜಿಟ್, ಸಿಂಗಲ್ ಡಿಜಿಟ್ ಅಥವಾ ಡಬಲ್ ಡಿಜಿಟಲ್ಲಿ ಪಾಸಿಟಿವ್ ನಂಬರ್ಸ್ ಇತ್ತು. ಆದರೂ ಸಹಿತ ಈಗ ಇದನ್ನು 6,000-6,500 ರೂಪಾಯಿ ಟೆಸ್ಟಿಂಗು ಪ್ರತಿನಿತ್ಯ ಮಾಡ್ತಾ ಇದ್ದೇವೆ. ಇಂಪಾರ್ಟೆಂಟ್ ಆಗಿ ಸರ್, ಅದೇ ಈಗ ಶಾಲಾ ಕಾಲೇಜುಗಳೇ ಒಂದು ಸ್ಟೂಡೆಂಟ್ಸ್ ಎಲ್ಲ ಗುಂಪು ಗುಂಪಾಗಿರ್ತಾರೆ, ಸರಿಯಾಗಿ ಅವರು ಕೂಡ ರೂಲ್ಸ್ ಫಾಲೋ ಮಾಡಲ್ಲ. ಅಂಥ ಸ್ಥಳಗಳಲ್ಲಿ ಯಾವ ರೀತಿ ರೂಲ್ಸ್ ಮಾಡಿದ್ದೀರಿ, ಮತ್ತೆ ಟೆಸ್ಟಿಂಗ್ ಆಗಿರ್ಬೋದು, ಅಲ್ಲಿ ಬೇರೆ ಕಾಲೇಜುಗಳ ಒಂದು ಈ ಬೋರ್ಡ್ ಅಂತ ಅಲ್ಲ, ಬೇರೆ ಕಾರ್ಪ್ ಕಾಲೇಜೆಲ್ಲ ಬೇರೆ ಬೇರೆ ಇದೆ? ಕರೆಕ್ಟ್. ಈಗ ತಾವು ಹೇಳಿದ್ರೆ ನಿಜ, 18 ವರ್ಷದ ಕೆಳಗಿನ ಮಕ್ಕಳಿಗೆ ಇನ್ನೂ ವ್ಯಾಕ್ಸಿನೇಷನ್ ಆಗದೆ ಇರೋ ಹಿನ್ನೆಲೆಯಲ್ಲಿ ನಾವು ಈಗ ಎಲ್ಲ ಹಾಸ್ಟೆಲ್ಗಳು ಏನಿದೆ, ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿದೆ, ನಮ್ಮ ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, ಮೈನಾರಿಟಿ ಇಲಾಖೆ ಇರ್ಬೋದು, ಅದರ ಅಧೀನದಲ್ಲಿ ಬರುವಂಥದ್ದು ಅಥವಾ ಖಾಸಗಿ ಬೋರ್ಡಿಂಗ್ ಸ್ಕೂಲ್ಗಳು, ಬಹುತೇಕ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಇದೆ, ಇಲ್ಲೆಲ್ಲನೂ ಸಹ ಅವ್ರನ್ನ ತಪಾಸಣೆಗೆ ನಾವೇ ಪ್ರೊಯಾಕ್ಟಿವ್ ಆಗಿ ಹೋಗಿ ಚೆಕ್ ಮಾಡ್ತಾ ಇದ್ದೀವಿ. ಯಾಕಂದರೆ ಯಾವುದೇ ಕೇಸ್ ಬಂದಿದ್ದಂಥ, ಈಗ ಬಂದಿರೋವಂಥ ಕೇಸಸ್ ಎಲ್ಲ ಎಸಿಂಪ್ಟಮ್ಯಾಟಿಕ್ಕು, ಹಾಗೆ ನೋಡಿದ್ರೆ ಏನು ರೋಗ ಲಕ್ಷಣಗಳು ಯಾರಿಗೂ ಇಲ್ಲ. ನಾವಾಗ ನಾವು ಟೆಸ್ಟ್ ಮಾಡಿದಾಗ ಕೆಲವರೊಂದು ಪಾಸಿಟಿವ್ ಬಂದಿರುವಂಥದ್ದು ಇದೆ. ಹಾಗಾಗಿ ಎಲ್ಲ ರೆಸಿಡೆನ್ಷಿಯಲ್ ಸ್ಕೂಲು, ಬೋರ್ಡಿಂಗ್ ಸ್ಕೂಲ್ಸು, ಏನೇನಿದೆ ಹಾಸ್ಟೆಲ್ಸು ಒಳಗೊಂಡಂತೆ ಅವ್ರನ್ನೆಲ್ಲ ಮಕ್ಕಳನ್ನ ಒಂದು ಕಡೆ ತಪಾಸಣೆ ಮಾಡುವಂಥದ್ದು. ಬಟ್ ದೊಡ್ಡ ಪ್ರಮಾಣದಲ್ಲಿ ಅಂತ ಅಂದರೆ ಒಂದು ಚೆಕ್ ಪೋಸ್ಟ್ನಲ್ಲಿ ನಾನು ಈಗಾಗಲೇ ಟೆಸ್ಟ್ ಮಾಡುವಂಥದ್ದು, ಚೆಕ್ ಮಾಡುವಂಥದ್ದು ಹೇಳಿದೆ. ವ್ಯಾಕ್ಸಿನೇಷನ್
ನಮ್ಮಲ್ಲಿ ದೊಡ್ಡ ಅಸ್ತ್ರ. ಇನ್ನೊಂದು ವಿಚಾರ ಏನಂದ್ರೆ, ಈಗ ಪ್ರಮುಖವಾಗಿ ಬೆಂಗಳೂರಲ್ಲಿ ರಾಜ್ಯದಂತ ಕೂಡ ಒಂದು ಭೀತಿ ಇರೋದಂದ್ರೆ ಒಮಿಕ್ರೋನ್ ಅಂತೇಳಿ. ಈಗ ಆಲ್ರೆಡಿ ಬೆಂಗಳೂರಲ್ಲಿ 2 ಕೇಸ್ ಬರ್ತಾ ಇದೆ, ಅದರಲ್ಲಿ ಈಗ ಇವತ್ತು ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ 5 ಜನದ್ದು ಇವತ್ತು ರಿಪೋರ್ಟ್ ಬರುತ್ತೆ ಅಂತ. ಕರೆಕ್ಟ್, ಅವರು ಯಾರಿದ್ದಾರೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ನ ಇಮಿಡಿಯೇಟ್ ತಪಾಸಣೆಗೆ ಒಳಪಡಿಸಿರ್ತೀವಿ, ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ನು ತಪಾಸಣೆಗೆ ಒಳಪಡಿಸಿರ್ತೀವಿ. ಜೊತೆಗೆ ಅವರಿಗೆ 7th ಡೇ ಮತ್ತೆ ಟೆಸ್ಟಿಂಗು ರಿಪೀಟ್ ಆಗುತ್ತೆ. ಅವ್ರಿಗೆ ಏನಿದೆ ಈ ಟೆಸ್ಟು ಪಾಸಿಟಿವ್ ನೆಗೆಟಿವ್ ಅದ್ರ ಜೊತೆಗೆ ಈ ನಮ್ಮ ಜೀನೋಮಿಕ್ ಸೀಕ್ವೆನ್ಸಿಂಗ್ ಅಂತ ಕಳಿಸಿರ್ತಾರೆ, ಅದರಲ್ಲಿ ಯಾವ ವೇರಿಯಂಟು ಅಂತ ಗೊತ್ತಾಗಲಿಕ್ಕೆ ಅದು ಕಳಿಸಿದ್ದೀವಿ ಭಾಳಷ್ಟು ಸ್ಯಾಂಪಲ್. ನಮ್ಮಲ್ಲೂ ಸ್ಫೂರ್ತಿ ನರ್ಸಿಂಗ್ ಸ್ಕೂಲ್ ಕಾಲೇಜು ಏನು ಬಂದಿತ್ತು, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಏನು ಬಂದಿತ್ತು, ಆ ಕೇಸಸ್ನು ಸಹ ಜೀನೋಮಿಕ್ ಸೀಕ್ವೆನ್ಸಿಂಗ್ ಕಳಿಸಿದ್ದೀವಿ. ಅದು ಬಂದಾಗ ಯಾವ ವೇರಿಯಂಟ್ ಅಂತ ಗೊತ್ತಾಗುತ್ತೆ, ಅದು ಪ್ರಕ್ರಿಯೆ ಸಹ ನಡೀತಾ ಇದೆ. ಇದಿಷ್ಟು ಜಿಲ್ಲಾಧಿಕಾರಿಗಳ ಮಾತು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಟ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಯಾದಗಿರಿ ರೈಲ್ವೆ ಸ್ಟೇಷನ್ನಲ್ಲಿ ಮಹಾರಾಷ್ಟ್ರ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ರೈಲ್ವೆ ಸ್ಟೇಷನ್ನಲ್ಲಿ ಕೋವಿಡ್ ಟೆಸ್ಟ್ ಕೇಂದ್ರವನ್ನು ಶುರು ಮಾಡಿದ್ದಾರೆ, ಪ್ರಯಾಣಿಕರನ್ನ ಪರೀಕ್ಷೆ ಮಾಡ್ತಿದ್ದಾರೆ. ಆದರೆ ಕೆಲವು ಪ್ರಯಾಣಿಕರು ಕರೋನಾ ಟೆಸ್ಟ್ ಮಾಡಿಸ್ಕೊಳ್ಳದೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಈ ಬಗ್ಗೆ ಯಾದಗಿರಿ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕಳಿಸ್ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಪ್ರಕರಣಗಳು ಕೂಡ ಹೆಚ್ಚಾಗಿದ್ದಾವೆ. ಇದನ್ನು ಬ್ರೇಕ್ ಹಾಕಲು ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಂಡಿದೆ. ಪ್ರಮುಖವಾಗಿ ಮಹಾರಾಷ್ಟ್ರ ಆಗಿರಬಹುದು ಮತ್ತು ಬೇರೆ ರಾಜ್ಯದಿಂದ ರಾಜ್ಯಕ್ಕೆ ಪ್ರವೇಶ ಮಾಡುವವರ ಪ್ರಯಾಣಿಕರ ಮೇಲೆ ಕೂಡ ಜಿಲ್ಲಾಡಳಿತ ಕೂಡ ವ್ಯಾಪಕ ಕಟ್ಟೆಚ್ಚರ ಕೂಡ ವಹಿಸಿದೆ. ಅದೇ ರೀತಿಯಾಗಿ ಈಗ ನಾವು ಯಾದಗಿರಿಯ ರೈಲ್ವೆ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ಖುದ್ದು ನೋಡಬಹುದು, ಈಗಲೇ ಜಿಲ್ಲಾಡಳಿತ ಕೂಡ ಕೋವಿಡ್ ಕಡಿವಾಣ ಹಾಕಲು ಕೂಡ ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಂಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ 10 ಚೆಕ್ಪೋಸ್ಟ್ ಕೂಡ ಆರಂಭ ಮಾಡಿದೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಯಾದಗಿರಿ ರೈಲ್ವೆ ನಿಲ್ದಾಣಕ್ಕೆ ಏನಂತಂದ್ರೆ ಮಹಾರಾಷ್ಟ್ರ ಹಾಗೂ ಬೇರೆ ರಾಜ್ಯದಿಂದ ಕೂಡ ಪ್ರಯಾಣಿಕರು ಯಾದಗಿರಿ ಜಿಲ್ಲೆಗೆ ಪ್ರವೇಶ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಹೆಚ್ಚಾಗಿ ಮಹಾರಾಷ್ಟ್ರದಿಂದ ಯಾದಗಿರಿ ಜಿಲ್ಲೆಗೆ ಪ್ರಯಾಣಿಕರು ಬರ್ತಾರೆ. ಅವರನ್ನು ಕೂಡ ಯಾರು ಮಹಾರಾಷ್ಟ್ರದಿಂದ ಈಗಲೇ ಮಹಾರಾಷ್ಟ್ರದಿಂದ ಕೂಡ ಒಂದು ಟ್ರೈನ್ ಬಂದಿದೆ. ಹೀಗಾಗಿ ಪ್ರಯಾಣಿಕರಿಗೆ ಕೂಡ ಏನಂತಂದ್ರೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಏನು ವಿಚಾರಣೆ ಮಾಡ್ತಾ ಇದ್ರೆ, ಎಲ್ಲಿಂದ ಬಂದಿರಿ ಎಲ್ಲದರ ಬಗ್ಗೆ ಮಾಹಿತಿ ಪಡೀತಾ ಇದ್ರೆ. ಆದರೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಕೂಡ ಪ್ರಯಾಣಿಕರು ತೆಗೆದುಕೊಂಡು ಬರಬೇಕು. ಆದರೆ ಬಹುತೇಕ ಪ್ರಯಾಣಿಕರು ಕೂಡ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಕೂಡ ತೆಗೆದುಕೊಂಡು ಬಂದಿಲ್ಲ. ಹೀಗಾಗಿ ಯಾರು ಕೋವಿಡ್ ನೆಗೆಟಿವ್ ರಿಪೋರ್ಟ್ ತೆಗೆದುಕೊಂಡು ಬಂದಿಲ್ಲ ಅಂಥವರಿಗೆ ಕೋವಿಡ್ ಟೆಸ್ಟ್ ಕೂಡ ಮಾಡಲಾಗುತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕೋವಿಡ್ ಟೆಸ್ಟ್ ಕೇಂದ್ರ ಆರಂಭ ಮಾಡಿದೆ, ಆದರೆ ಎಲ್ಲೋ ಒಂದು ಕಡೆ ಕಾಟಾಚಾರಕ್ಕೆ ಆರಂಭ ಮಾಡಿದಂತೆ ಕಾಣ್ತಾ ಇದೆ. ಪ್ರಮುಖವಾಗಿ ಯಾವುದೇ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲ, ಹೆಚ್ಚಾಗಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮಾತ್ರ ಕೇವಲ ಇಬ್ಬರು ಸಿಬ್ಬಂದಿಗಳು ಮಾತ್ರ ಇದ್ದಾರೆ. ಹೀಗಾಗಿ ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜಿಸಬೇಕಾಯಿತು, ಆದರೆ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನ ಕೂಡ ಮಾಡಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಎಲ್ಲೋ ಎಡವಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈಗ ಮಾತಾಡಲು ಆರೋಗ್ಯ ಇಲಾಖೆ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ. ಏನೇ ಕಾರಣ ಈಗ ಕೋವಿಡ್ ಟೆಸ್ಟ್ ಕೂಡ ಇಲ್ಲಿ ಮಾಡ್ತಾ ಇದ್ರಿ, ಯಾವ ರೀತಿ ರೆಸ್ಪಾನ್ಸ್ ಇದೆ? ಸಹಕಾರ ಇಲ್ಲ ಸರ್, ಅದು ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಸಹಕಾರ ಇದೆ ಸರ್. ನಾವು ಇಬ್ಬರೇ ಇದ್ದೀವಿ ಸರ್ ಸಿಬ್ಬಂದಿಗಳು. ಆದಷ್ಟು ನಾವು ಮ್ಯಾಕ್ಸಿಮಮ್ ಮಹಾರಾಷ್ಟ್ರದಿಂದ ಬರೋರು, ಅದರ್ ಸ್ಟೇಟ್ ಇಂದ ಬರೋರು ಎಲ್ಲ ನಾವು ಕೇಳ್ತೀವಿ ಸರ್, ನಿಮ್ಮ ಹತ್ರ ಆರ್ಟಿಫಿಷಿಯಲ್ ರಿಪೋರ್ಟ್ ಇದ್ರೆ ತೋರಿಸ್ರಿ ಹೋಗ್ರಿ 72 ಅವರ್ಸ್ ಒಳಗಡೆ ಅಂತಂದ್ಕಿಸಿ ಕೇಳ್ತೀವಿ ಸರ್. ಇಲ್ಲ ಅಂತಂದ್ರೆ ಟೆಸ್ಟ್ ಮಾಡಿಸೋದು ಹೋಗ್ರಿ ಅಂತಂದ್ಕಿಸಿ ಅಂತೀವಿ ಸರ್. ಅವ್ರಿಗೆ ಟೆಸ್ಟಿಂಗ್ ಜನ ಇಲ್ಲಿ ಭಯ ಪಡ್ತಾ ಇದ್ರೆ ನಿಮ್ಗೆ ಸಹಕಾರ ಕೊಡ್ತಾ ಇದ್ರ ಅಥವಾ ಇಲ್ಲ ಅಂತ? ಜನಗಳ ಸಹಕಾರ ಇಲ್ಲ ಸರ್, ಜನಗಳು ಇನ್ನೊಂದು ಇದೊಂದು ಗೇಟ್ ಅದ ಸರ್, ಇನ್ನೊಂದು ಗೇಟ್ ಬೇ ಅದ ಸರ್. ಅಲ್ಲಿ ನಾವು ಇಲ್ಲಿ ನಿಂತು ನೋಡಿಕೇಸಿ ಜನಗಳು ಏನ್ ಮಾಡ್ತಾರೆ ಸರ್, ಆ ಗೇಟ್ ಇಂದ ಹೊರಗಡೆ ಹೋಗ್ಬಿಡ್ತಾರೆ ಸರ್. ಜನಗಳು ಅತಿ ಹೆಚ್ಚು ಬರ್ತಾ ಇಲ್ಲ ಸರ್, ಟೆಸ್ಟಿಂಗ್ ಮಾಡ್ತೀನಿ ಅಂತಂದ್ರೆ ಮುಂದಗಡೆ ಹೋಗ್ಬಿಡ್ತಾರೆ ಸರ್. ಇದು ಇಲ್ಲಿನ ಆರೋಗ್ಯ ಇಲಾಖೆ ಸಿಬ್ಬಂದಿ ಅವರ ಮಾತಾಗಿದೆ. ನಾಗಬಾಮಲಿ ಪಟೇಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ವಾಟ್ಸಪ್ ಸಹಾಯವಾಣಿ ತರ್ತಿದ್ದೀವಿ, ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ 7977773753, 79 77 37 37 ವಾಟ್ಸಪ್ ನಂಬರ್ಗೆ ಕರೋನಾ ಸಂಬಂಧಪಟ್ಟ ಹಾಗೆ ಮಾಹಿತಿ ಪಡ್ಕೊಳ್ಬೋದು. ನಮ್ಮ ವೆಬ್ಸೈಟ್ ಕೂಡ ಇದೆ, ಲಾಗಾನ್ ಆಗಿ www.moneycontrol.com ಪಬ್ಲಿಕ್ ಸಂಚಿವಿ. ನೀವು ಮುಂದುವರಿತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. ಲಸಿಕೆ ಅಂದ ತಕ್ಷಣ ತುಂಬ ಜನ ಓಡೋಗ್ಬಿಡ್ತಾರೆ, ಜನ ಅವ್ರ ಹತ್ರ ಹೋಗಿ ಸಿಬ್ಬಂದಿಗಳು ಲಸಿಕೆ ಹಾಕಿಸ್ಕೊಳ್ಳಿ ಅಂದರೂ ಹಾಕಿಸ್ಕೊಳ್ಳಲ್ಲ. ಆದರೆ ಈ ಸ್ಟೋರಿ ನೋಡಿ, ಯಾದಗಿರಿ ತಾಲೂಕು ಅಬ್ಬಿ ತುಮಕೂರಿನ ಜನ ಆ ಭಾಗದಲ್ಲಿ ಲಸಿಕೆ ಹಾಕಿಸ್ಕೊಳ್ಳಿ ಅಂದರೆ ಫುಲ್ ಓಡೋಗ್ತಾರೆ. ಆದರೆ 100 ವರ್ಷದ ಭೀಮಶೆಪ್ಪ ಅನ್ನೋ ಅಜ್ಜ ಲಸಿಕೆ ಪಡೆದು ಗಟ್ಟುಮುಟ್ಟಾಗಿ ಓಡಾಡ್ತಿದ್ದಾರೆ. ಬಲೆ ಬಲೆ ಕೋವಿಡ್ ದಿನಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾದ್ರು ಅಜ್ಜ ಈಗ ಲಸಿಕೆ ಪಡೆದ ಮೇಲೆ ಜಮೀನಲ್ಲಿ ಕೆಲಸ ಮಾಡ್ತಿದ್ದಾರೆ. 100 ವರ್ಷ ಇವ್ರಿಗೆ.
ಭೀಮಶಪ್ಪ ಜೊತೆ ನನ್ನ ಸಹೋದ್ಯೋಗಿ ನಾಗಪ್ಪ ಮಾಲಿಪಾಟೀಲ್ ಮಾತಾಡ್ಸಿದ್ದಾರೆ, ಬನ್ನಿ ನೋಡೋಣ. ಕೋವಿಡ್ ಲಸಿಕೆ ಪಡೆಯಬೇಕಂದ್ರೆ ಜನರು ಭಯ ಪಡ್ತಾ ಇದ್ದಾರೆ. ಈಗಲೇ ಕೊರೋನಾ ಸೈನಿಕರು ಕೂಡ ಮನೆ ಮನೆಗೆ ಹೋಗಿ ಲಸಿಕೆ ನೀಡಲು ತೆರಳ್ತಾ ಇದ್ದಾರೆ, ಕೂಡ ಜನರು ಭಯ ಪಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರದ ಏನು ಶತಾಯುಷಿ ಅಜ್ಜ ಭೀಮಶಪ್ಪ ಅವರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿದ್ದಾರೆ. ನೂರು ವರ್ಷ ದಾಟಿದಂತ ಈ ಭೀಮಶಪ್ಪ ಅವರು ಕೂಡ ಕೋವಿಡ್ ಎರಡು ಲಸಿಕೆ ಕೂಡ ಪಡೆದಿದ್ದಾರೆ. ಈಗ ಭೀಮಶಪ್ಪ ಅವರು ನಮ್ ಜೊತೆ ಇದ್ದಾರೆ. ಏನಾಯ್ತಾರೆ ಕಣ, ಈಗ ಇಂಜೆಕ್ಷನ್ ಎರಡು ತಗೊಂಡಿರಿ? ಹೌದಾ? ಎರಡು ತಗೊಂಡ ಮೇಲೆ ಆರಾಮ ಇದ್ರೆ ಅಲ್ಲ? ಎರಡು ತಗೊಂಡಿವ್ರಿ ಅಲ್ಲ, ಆರಾಮ ಇದ್ದೀವಿ ನಾವು. ಆರಾಮ ಇದ್ದೀವ್ರಿ, ಎರಡು ತಗೊಂಡಿವಿ ಇಂಜೆಕ್ಷನ್, ಆರಾಮ. ಈ ಇಂಜೆಕ್ಷನ್ ತಗೊಂಡ ಮೇಲ ನಿಮ್ಗೆ ಏನ ಜ್ವರ ಏನಾರ ಬಂದಿತ್ತಾ? ಇಲ್ರಿ, ಜ್ವರ ಬಂದಿಲ್ಲ, ಯಾವ್ದು ಬಂದಿಲ್ಲ. ಎರಡು ಇಂಜೆಕ್ಷನ್ ತಗೊಂಡ ಮೇಲೆ ಆರಾಮ ಇದ್ರಿ? ಎಲ್ಲ ಕೆಲಸ ಮಾಡತ್ತೀರಿ? ಆರಾಮಿರ್ರಿ. ಎಸ್ ಎರಡು ತಗೊಂಡ್ರಲ್ಲ? ಎರಡು ತಗೊಂಡಿವಿ. ಎರಡು ತಗೊಂಡ ಮೇಲೆ ಈಗ ಎಲ್ಲ ಕೆಲಸ ಮಾಡತ್ತೀರಿ? ಎರಡು ತಗೊಂಡ ಮಕ್ಕ ಎಲ್ಲ ಕೆಲಸ ಮಾಡ್ಲಕತ್ತಿ. ಜ್ವರ ಏನಾರ ಬಂದಿತ್ತಾ? ಏನ್ ಬಂದಿಲ್ರಿ, ಜ್ವರ ಬರ್ಲಾರ್ದ ಸುಳ್ಳಿನ ಹೆಂಗ ಹೇಳಿ ಬಂದಿಲ್ಲ. ಏನೇನ್ ಕೆಲಸ ಮಾಡ್ತೀರಿ ಈಗ? ಹೊಲ್ದ ಕೆಲಸ ಮಾಡ್ತೀವಿ, ಸತ್ತಿಗ್ತೀವಿ, ಮೇವು ಕೊಡ್ತೀವಿ, ಸತ್ತೆಗದು. ಈ ಬ್ಯಾರ್ಯಾರು ಇಂಜೆಕ್ಷನ್ ಕೊಡ್ಲಕ್ ಹೋದ್ರ ಓಡೋಲತ್ತಾರ, ಅವ್ರು ತೋಲತ್ತಿಲ್ಲ ಇಂಜೆಕ್ಷನ್, ನೀವು ತೊಗೊಂಡ್ರಿ ಗಟ್ಟಿದ್ರಿ, ಅವ್ರಿಗೆ ಏನ್ ಹೇಳ್ತೀರಿ ತೊಂಬಲ್ದವ್ರಿಗೆ? ಅವ್ರಿಗೆ ಏನ್ ಹೇಳುದು, ನಾವು ಏನೇನು ಮಾಡಿದ್ದೆಲ್ಲ ಒಟ್ಟಿ ಹೇಳ್ತೇನೆ ಅವ್ರಿಗೆ. ಮತ್ತೆ ಅವ್ರ ಹೋಗಕಂತ ಹೇಳ್ತೀರಿ? ಇಂಜೆಕ್ಷನ್ ತಗೋಬೇಕು, ಆರಾಮ ನನಗ ತೊಲಾಗ್ಯದ ತಗೊಂಡ ಇಲ್ಲಿ ಅಂತ ಹೇಳ್ತೇನೆ ಅವರಿಗೆ. ಶತಾಯುಷಿ ಅಜ್ಜ ಭೀಮಶಪ್ಪ ಅವರು ಕೂಡ ಈಗ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ನ್ಯೂಸ್ ಜಡಿ ಕಂಡ ಯಾದಗಿರಿ. ತೊಲಗಿಲ್ಲ ಕರೋನಾ, ನೆನಪಿರಲಿ ಜೀವ ತುಂಬಾ ಜೋಪಾನ. ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು ಸೆಕೆಂಡ್ ಡೋಸ್, ತಪ್ಪದೆ ಹಾಕಿಸ್ಕೊಳ್ಳಿ. ಎರಡನೇ ಡೋಸ್ ವ್ಯಾಕ್ಸಿನ್. ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನ ಆಪ್ತ ರಕ್ಷಕ 2. ಚೈತನ್ಯ ಭರಿತ ಜೀವನಕ್ಕಾಗಿ ಬಳಸಿ ಬಯೋ ಆಕ್ಟಿವ್ ನೋನಿ. ಕೊರೋನಾ ಎರಡನೇ ಡೋಸ್ಗೆ ಅಸಡ್ಡೆ ಬೇಡ, ಲಸಿಕೆ ಪಡ್ಕೊಳ್ಳಿ ಅಂತ ಸಾರ್ವಜನಿಕರಿಗೆ ಮುರುಘಾಶ್ರೀಗಳು ಮನವಿ ಮಾಡಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಬಹುತೇಕ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹಾಕಿಸಿಕೊಳ್ಳುವುದಕ್ಕಿಂತ ಮುನ್ನವೇ ನಾವು ಎರಡನೇ ಲಸಿಕೆಯನ್ನು ಹಾಕಿಸಿದಿನವಿಡೀ ಅಥವಾ ಸದಾಕಾಲ ನಾವು ಸಾರ್ವಜನಿಕರ ಜೊತೆಯಲ್ಲಿ ಸಂಬಂಧವನ್ನ ಇಟ್ಕೊಂಡಿರ್ತಕ್ಕಂಥ ಈ ರೀತಿಯಾಗಿ ಸಾರ್ವಜನಿಕರ ನಡುವೆ ಇಟ್ಕೊಂಡು ಕೆಲಸ ಮಾಡುವಂತ ದಿಸೆಯಲ್ಲಿ ಲಸಿಕೆಗಳು ಅತ್ಯಂತ ಸುರಕ್ಷಿತ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಜನರು ಕೂಡಲೇ ಎರಡನೇ ಲಸಿಕೆಯನ್ನು ಹಾಕಿಸಿಕೊಳ್ಬೇಕು. ಇನ್ನು ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲೆಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಹಿಮಾಚಲ ಪ್ರದೇಶದ ಲಾಹೋಲ್ ಮತ್ತು ಸ್ಪಿತಿ ಜಿಲ್ಲೆ, ಇದು ದೇಶದ ಅತ್ಯಂತ ಶೀತ ಪ್ರದೇಶ. ಚಳಿಗಾಲದಲ್ಲಿ ಇಲ್ಲಿನ ತಾಪಮಾನ -25 ಡಿಗ್ರಿ ತಲುಪುತ್ತೆ. ಇಂತಹ ಕಷ್ಟದ ಸಂದರ್ಭದಲ್ಲೂ ಧೃತಿಗಡದ ಡಾಕ್ಟರ್ ಮನೋಜ್ ಕುಮಾರ್ ವರ್ಮಾ ಕೋವಿಡ್ ಪರೀಕ್ಷೆ ಮತ್ತು ಲಸಿಕೆ ಕೆಲಸವನ್ನು ಮುಂದುವರೆಸಿದ್ದಾರೆ. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದ ವ್ಯಾಕ್ಸಿನೇಷನ್ ಕುರಿತು ಜಾಗೃತಿ ಅಭಿಯಾನ ಮತ್ತು ಸಂಜೀವಿನಿ ಎ ಶಾರ್ಟ್ ಆಫ್ ಲೈಫ್ ತಂಡ ಡಾಕ್ಟರ್ ಮನೋಜ್ ವರ್ಮಾ ಅವರನ್ನ ಭೇಟಿ ಮಾಡಿತ್ತು. ಅದರ ಬಗ್ಗೆ ಸ್ಪೆಷಲ್ ರಿಪೋರ್ಟ್. ಹಿಮಾಲಯದ ಘನೀಕರಿಸುವ ಚಳಿಗಾಲವಿರಲಿ, ಅಲುಗಾಡುತ್ತಿರುವ ಮರದ ತೂಗು ಸೇತುವೆಗಳಿರಲಿ, ಅಥವಾ ಹಿಮಚ್ಛಾದಿತ ಬೆಟ್ಟಗಳ ಮೂಲಕ ನಡೆದು ಹೋಗುವ ಸಂದರ್ಭವಿರಲಿ, ಲಾಹೋಲ್ನ ಕೋವಿಡ್ ಮೊಬೈಲ್ ಆರೋಗ್ಯ ತಂಡವನ್ನ ತಡೆಯುವಂಥದ್ದು ಯಾರಿಂದಲೂ ಸಾಧ್ಯವಿಲ್ಲ. ಇಂದು ನಾವು ಕಂಜಾರ್ ಗ್ರಾಮದ ಈ ತಂಡವನ್ನ ಭೇಟಿ ಮಾಡ್ತಿದ್ದೇವೆ. ಈ ಮಹಾಮಾರಿಯ ಸಮಯದಲ್ಲಿ ಅವರು ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ನಮ್ಮ ಉದ್ದೇಶವಾಗಿತ್ತು. ವಿಶೇಷವಾಗಿ ಈ ತಂಡವನ್ನ ಮುನ್ನಡೆಸ್ತಾ ಇರುವಂತ ಯುವ ವೈದ್ಯ ಡಾಕ್ಟರ್ ಮನೋಜ್ ಕುಮಾರ್ ವರ್ಮಾ ಅವರನ್ನ ಭೇಟಿ ಮಾಡೋದಿತ್ತು.
ये खंजर गांव है, लाहौल का लास्ट गांव है। यहाँ से आगे कांगला ग्लेशियर है जिसके बाद लद्दाख शुरू हो जाता है और ये तकरीबन 12,000 की फीट पे है। और यहाँ पर सर्दियों में और अभी भी आप देख सकते हैं 5 से 6 फीट बर्फ यहाँ पर पड़ती है और टेम्परेचर यहाँ पर -25 तक कई बार चला जाता है। ಇತರ ತಂಡದ ಸದಸ್ಯರು ಗ್ರಾಮಸ್ಥರಿಗೆ ಲಸಿಕೆಯನ್ನ ಹಾಕ್ತಿದ್ರೆ ಡಾಕ್ಟರ್ ಮನೋಜ್ ತಮ್ಮ ರಕ್ಷಣಾ ಸಾಧನಗಳನ್ನ ಧರಿಸಿ ಕೋವಿಡ್ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ। ಜೊ ಟೀಮ್ಸ್ ಆ ರಹೇ ಯಹಾಂ ಪೆ ಜೊ ಕೊರೋನಾ ಟೆಸ್ಟ್ ವಗೈರೆ ಕರಾ ರಹೇ ಹೈನ್ ತೋ ಕಾಫೀ ಮತಲಬ ಮುಶಕ್ಕತ್ ಸೇ ಯಹಾಂ ಪೆ ಪಹುಂಚ ರಹೇ ಹೈನ್ ಮತಲಬ ಕಾಫೀ ಮತಲಬ ದಿಕ್ಕತೋಂ ಕಾ ಸಾಮ್ನಾ ಕರ್ಕೆ ಯಹಾಂ ಪೆ ಪಹುಂಚ ರಹೇ ಹೈನ್ ತೋ ಯೇ ಚೀಜ್ ಹಮಾರೆ ಲಿಯೆ ಬಹುತ್ ಅಚ್ಚಿ ಮತಲಬ ಬೆಸ್ಟ್ ಹೈ। ಮೈನಸ್ ಡಿಗ್ರಿ ಚಳಿಯಲ್ಲಿ ಕೋವಿಡ್ ಟೆಸ್ಟ್ ನಿಂದ ಲಸಿಕೆ ಹಾಕುವವರೆಗೂ 100ಕ್ಕೂ ಹೆಚ್ಚು ಜನರಿಗೆ ಕೋವಿಡ್ ಬಗ್ಗೆ ಜಾಗೃತಿಯನ್ನ ಮೂಡಿಸುವವರೆಗೂ ಮನೋಜ್ ವರ್ಮಾ ಎಲ್ಲೂ ನಿಂತಿರಲಿಲ್ಲ। एक लाइन आएगा तो नेगेटिव, दो आएगा तो पॉजिटिव। आधे घंटे का टाइम लगेगा, नाक से सैंपल लेंगे है ना, एक ही सैंपल लेते। जब हम बर्फ में जाते थे 3-3 फुट बर्फ में भी हम गाड़ी में गए हैं चेन लगा के टायरों में, तो कई बार स्किट होने का डर रहता था तो हम ताकी पकड़ के रखते थे कि कभी भी स्किट हो सकती है। ऐसी परिस्थितियों में काम करना किसी चुनौती से कम नहीं रहता है, तो इन्होंने लाहौल के हर गाँव में जाकर सैंपलिंग की है। इस वक्त तक उन्होंने तकरीबन 15,000 के करीब लोगों के कोविड टेस्ट किए हैं, तो इनका कार्य सराहनीय है। तम्म समर्पणा भाव मत्तु निरंतर सेवेयिंद जनर हृदय गेद्द तम्म शक्तिगू मीरि केलसवन्न माडि जनरिगे सहायवन्न माडिदंत डाक्टर मनोज कुमार वर्मा नम्म संजीविनी चांपियन। सर मैं अपनी टीम और अपने आप को इसी तरह मोटिवेटेड रखता हूँ, और वो शुरू में डरते भी थे, उनकी अपनी फैमिली थी, बच्चे थे, तो मैं यही कहता था कि डरते रहेंगे तो रोज़ थोड़ा थोड़ा मरेंगे, तो इसलिए जब तक हम स्वस्थ हैं ठीक हैं तो हम पूरा अपना डेडिकेशन देंगे और एरिया को सेफ रखेंगे पब्लिक को।